ದ್ವಿತೀಯ ಪಿಯುಸಿ ಫಲಿತಾಂಶ ಈಗ ಆಲ್ರೆಡಿ ಹೊರಬಿದ್ದಿರುವಂತಹದ್ದು. ಕಲಾ ವಿಭಾಗದಲ್ಲಿ ತಬಸ್ಸುಮ್ ಶೇಖ್ ಅವರು ಮೊದಲ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ. ಸೊ ಆ ವಿದ್ಯಾರ್ಥಿನಿ ನನ್ನ ಜೊತೆನೆ ಇದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಕಲಾ ವಿಭಾಗದಲ್ಲಿ ಮೊದಲನೇ ರ್ಯಾಂಕ್ ನಿಮಗೆ ಬಂದಿದೆ, ಸೊ ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ಹೂ ಸಪೋರ್ಟೆಡ್ ಮೀ, ಮೈ ಟೀಚರ್ಸ್, ಮೈ ಕಾಲೇಜ್, ಮೈ ಪೇರೆಂಟ್ಸ್ ಆ್ಯಂಡ್ ಗಾಡ್. ಸೊ ಅಂದ್ಕೊಂಡಿದ್ರ ಫಸ್ಟ್ ರ್ಯಾಂಕ್ ಬರ್ತೀನಿ ನಾನು ಅನ್ನೋ ಕಾನ್ಫಿಡೆನ್ಸ್ ಇತ್ತ? ಹಾಂ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಅದು ಸ್ಟಿಲ್ ವೆರಿ ಸರ್ಪ್ರೈಸ್ಡ್. ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನಿಮ್ಮ ಮೈಂಡಲ್ಲಿ ಇತ್ತು? ಎಷ್ಟು ತಗೊಳ್ಬೇಕು ಅಂತ ನೀವು ಓದ್ತಾ ಇದ್ರಿ? ಅಬವ್ 95% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಸೊ ಈಗ ನಿಮಗೆ ಮೊದಲನೇ ರ್ಯಾಂಕ್ ಬಂದಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈಗ ಆಲ್ರೆಡಿ ಫೋನ್ ಮಾಡ್ತಾ ಇರ್ತಾರೆ, ಕಸಿನ್ಸ್ ಇರಬಹುದು ಅಥವಾ ನಿಮ್ಮ ಸಿಸ್ಟರ್ಸ್ ಇರಬಹುದು, ಫ್ರೆಂಡ್ಸ್ ಇರಬಹುದು, ಏನು ಹೇಳ್ತಿದ್ದಾರೆ ಎಲ್ಲ? ಎಲ್ಲರೂ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದೆ. ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ, ಎಲ್ಲರೂ ಕೂಡ ನಿಮ್ಮನ್ನು ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರೆ, ಸೊ ಏನು ಅನಿಸ್ತಿದೆ? ತುಂಬ ಖುಷಿ ಆಗ್ತಾ ಇದೆ. ಸೊ ನಿಮ್ಮ ಕಾಲೇಜಲ್ಲಿರಬಹುದು ಅಥವಾ ಮನೆಯಲ್ಲಿರಬಹುದು, ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ ಅಂದರೆ ಬೇರೆ ಸ್ಟೂಡೆಂಟ್ಸ್ಗಳಿಗೆ ಇನ್ಸ್ಪೈರ್ ಆಗುವಂತಹ ದೃಷ್ಟಿಯಿಂದಾಗಿ ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರಿ, ಯಾವ ರೀತಿಯಾಗಿ ನೀವು ಓದಬೇಕು ಅನ್ನುವಂತಹ ಟೈಮ್ ಟೇಬಲನ್ನು ಹಾಕ್ಕೊಂಡಿದ್ದೀರಿ? 6 to 8 hours ಐ ಯೂಸ್ ಟು ಸ್ಟಡಿ ಆಲ್ಮೋಸ್ಟ್ ಡೈಲಿ ಆ್ಯಂಡ್ ಟೈಮ್ ಟೇಬಲ್ ಏನು ಇಲ್ಲ. 4 AM ಮಾರ್ನಿಂಗ್ ಐ ಯೂಸ್ ಟು ಸ್ಟಾರ್ಟ್ ಬಿಕಾಸ್ ಮಾರ್ನಿಂಗ್ನಲ್ಲಿ ಫ್ರೆಶ್ ಇದ್ದೀನಿ ನಾನು. ಆಮೇಲೆ ಬೈ ನೈಟ್ 8 ಲೈಕ್ ದಟ್ ಐ ಯೂಸ್ ಟು ಫಿನಿಶ್. ಮುಂದೆ ಏನು ಮಾಡಬೇಕು ಅಂತಿದ್ದೀರಿ, ನೆಕ್ಸ್ಟ್ ನಿಮ್ಮ ಸ್ಟಡೀಸ್ ಯಾವ ರೀತಿ ಇರುತ್ತೆ? ಸೈಕಾಲಜಿ ಡಿಗ್ರಿ ಮಾಡ್ತೀನಿ ಆ್ಯಂಡ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಬೇಕು. ಸೊ ಒಂದಷ್ಟು ಜನ ಫೇಲ್ ಆಗಿರ್ತಾರೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀನಿ? ನಾನು ಅವನಿಗೆ ಮೋಟಿವೇಟ್ ಮಾಡ್ತೀನಿ, ಎನ್ಕರೇಜ್ ಮಾಡ್ತೀನಿ, ಒನ್ಸ್ ಅಗೇನ್ ದೇ ಕ್ಯಾನ್ ಟ್ರೈ ಆ್ಯಂಡ್ ದೇ ವಿಲ್ ಡೆಫಿನೆಟ್ಲಿ ಸಕ್ಸೀಡ್ ಇಫ್ ದೇ ಪುಟ್ ಇನ್ ದ ಎಫರ್ಟ್. ಸೊ ಅವ್ರ ಪೇರೆಂಟ್ಸ್ ಕೂಡ ಇದ್ದಾರೆ, ನಾನು ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಮಗಳು ಮೊದಲನೇ ರ್ಯಾಂಕ್ ಬಂದಿದ್ದಾರೆ, ಸೊ ಏನು ಹೇಳ್ತೀರಿ, ಎಕ್ಸ್ಪೆಕ್ಟೇಷನ್ ಇತ್ತ ನಿಮಗೆ? ಐ ಹ್ಯಾಡ್ ಎನ್ ಎಕ್ಸ್ಪೆಕ್ಟೇಷನ್ ದಟ್ ಶಿ ವಿಲ್ ಡೂ ಬೆಟರ್. ಐ ಮೀನ್ ಎಕ್ಸ್ಪೆಕ್ಟೇಷನ್ ಇತ್ತು ಚೆನ್ನಾಗಿ ಮಾಡ್ತಾರೆ ಅಂತ, ಬಟ್ ವಾಸ್ ನಾಟ್ ಫಸ್ಟ್ ರ್ಯಾಂಕ್ ಬರ್ತಾರೆ ಅಂತ ಏನು ಎಕ್ಸ್ಪೆಕ್ಟೇಷನ್ ಏನಿಲ್ಲ, ಬಟ್ ದಟ್ಸ್ ಆಲ್ಮೈಟಿಸ್ ಬ್ಲೆಸ್ಸಿಂಗ್. ಸೊ ಸೊ ಹೇಗೆ ಅನಿಸ್ತಾ ಇದೆ ಸರ್, ಮಗಳು ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ, ಸೊ ನಿಮ್ಮ ಫೀಲ್ ಯಾವ ರೀತಿ ಇದೆ? ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಹರ್ ಆ್ಯಂಡ್ ವಾಟ್ ಎವರ್ ದ ಹಾರ್ಡ್ ವರ್ಕ್ ಆ್ಯಂಡ್ ದಿಸ್ ಹಾರ್ಡ್ ವರ್ಕ್ ಸಾಫ್ಟ್ವೇರ್ ಇದು ಸ್ಮಾರ್ಟ್ ವರ್ಕ್ ಏನು ಅದು ಮಾಡಿದ್ರು ಅದು ರಿಸಲ್ಟ್ ಬಂದಿದೆ. ಸೊ ಎಂಜಾಯ್ ಇಟ್. ಅವರ ತಾಯಿ ಕೂಡ ಇದ್ದಾರೆ, ನಾನು ಅವ್ರನ್ನೂ ಮಾತನಾಡಿಸ್ತೀನಿ. ಮೇಡಮ್, ಮಗಳು ರ್ಯಾಂಕ್ ಬರಬೇಕು ಅಂದರೆ ಅದರ ತಾಯಿಯ ಪರಿಶ್ರಮ ಕೂಡ ಇರುತ್ತೆ. ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ, ನಿಮ್ಮ ಮಗಳನ್ನು ನೀವು ನೋಡಬೇಕಾದ್ರೆ ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ಲು, ಯಾವ ರೀತಿ ಸ್ಟಡಿ ಮಾಡ್ಕೊಳ್ತಾ ಇದ್ದೀವಿ? ಬಹುತ್ ಹಾರ್ಡ್ ವರ್ಕ್ ಕರ್ತೇ, ಬಹುತ್ ಹಾರ್ಡ್ ವರ್ಕ್ ಕರ್ತೇ, ಬಹುತ್ ಮೆಹನತ್ ಕರ್ತೇ ಥಿ ತೋ ಹಮೆ ಯಕೀನ್ ಥಾ ಕಿ ವೋ ಆಯೇಗಿ ಇನ್ಶಾ ಅಲ್ಲಾ ಉನ್ಕೆ. ಅವರು ಬಹುತ್ ಖುಷಿ ಹೋ ರಹಾ ಹೈ, ಬಾತ್ ಕರ್ನೆ ಎಕ್ಸ್ಪ್ರೆಷನ್ ಕರ್ನೆ ಕೆ ಲಿಯೆ ನಹೀ ಹೋ ರಹಾ ಹೈ, ಬಹುತ್ ಖುಷಿ ಹೋ ರಹಾ ಹೈ ಹಮ್ ಲೋಗೋಂ ಕೋ. ನೋಡಿದ್ರಲ್ಲ, NMKRV ಕಾಲೇಜ್ನ ವಿದ್ಯಾರ್ಥಿನಿ ಆಗಿರುವಂತಹ ಏನು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಕಲಾ ವಿಭಾಗದಲ್ಲಿ, ಆಕೆಯ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ವಿದ್ಯಾಶ್ರೀ, ಏಷ್ಯಾ ನೆಟ್, ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.